ದಕ್ಷಿಣ ಭಾರತದ ಒಂದೇ ಒಂದು ರಾಜ್ಯವನ್ನು ಕಳ್ಕೊಳ್ಳೋದಕ್ಕೆ ಮೋದಿಗೂ ಇಷ್ಟ ಇಲ್ಲ ಯಾರಿಗೂ ಇಷ್ಟ ಇಲ್ಲ ಆದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿ ನಾಯಕರು ಮಾತ್ರ ಸಂಘಟಿತರಾಗಿ ಉತ್ಸಾಹದಿಂದ ಎದ್ದು ಓಡಾಡೋ ಓಡಾಡೋಂಗಾಗಬೇಕು ಎಲ್ಲರೂ ಕೂಡ ಇನ್ನೂ ಹಾಗೆ ನಿದ್ರಾವಸ್ಥೆಯಲ್ಲೇ ಇದ್ದರೆ ಜನ ಮಲ್ಕೊಳ್ಳಿ ಅಂತ ಬಿಡ್ತಾರೆ ನಿಮ್ಮನ್ನು ರೆಸ್ಟ್ ತಗೊಳ್ಳಿ ಅಂತಾರೆ ಸರ್ವೆ ರೀತಿಯಲ್ಲೇ ಸಂಗ್ರಹವಾಗಿದೆಯಂತೆ ಜನಾಭಿಪ್ರಾಯ ಯಾವ ರೀತಿ ಸರ್ವೆ ಅಂತ ನೋಡೋಣ ಹೈಕಮಾಂಡ್ನ ನೆಕ್ಸ್ಟ್ ಪ್ಲ್ಯಾನ್ ಒಂದು ರಿಪೋರ್ಟ್ ಮೇಲೆ ನಿಂತಿದೆ ಕರ್ನಾಟಕ ಎಲೆಕ್ಷನ್ಗೆ ಬಿ ಜೆ ಪಿ ಈಗಾಗಲೇ ರೆಡಿ ಯಾವ ಲೀಡರ್ ಮಾಸ್ ಯಾವ ಲೀಡರ್ ಯಾವ ಭಾಗದಲ್ಲಿ ಪವರ್ಫುಲ್ ಈ ಮಾಹಿತಿಯನ್ನು ಹೈಕಮಾಂಡ್ ಈಗಾಗಲೇ ತರಿಸ್ಕೊಂಡಿದೆ ಯಾರು ಮಾಸ್ ಲೀಡರ್ ಇರಲಿ ಅದು ಬೇರೆ ಪಕ್ಷದವರು ಆಗಿರ್ಬೋದು ಅದನ್ನು ತರಿಸ್ಕೊಂಡಿರುತ್ತೆ ಯಾಕಂದರೆ ಅವ್ರನ್ನೂ ಕರ್ಕೊಂಡು ಯಾವ ಇಶ್ಯೂ ಹೆಚ್ಚು ಪರಿಣಾಮವನ್ನು ಬೀರ್ತಾ ಇದೆ ಹಿಂದುತ್ವದ ವಿಚಾರಣ ಅಭಿವೃದ್ಧಿನ ಅಥವಾ ದೇಶಪ್ರೇಮದ ವಿಚಾರಣ ಯಾಕೆಂದರೆ ಅದನ್ನು ಇನ್ನೂ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು ಅಂತ ಯಾವ ನೆಗೆಟಿವ್ ವಿಚಾರ ಎಫೆಕ್ಟ್ ಆಗ್ತಾ ಇದೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಿರೋ ವಿಚಾರ ಯಾವುದು ಈಗ ಏನೇನೋ ಬಂತಲ್ಲ ನಲ್ವತ್ತು ಪರ್ಸೆಂಟ್ ಕಮಿಷನ್ ಅಂದರು ಭ್ರಷ್ಟಾಚಾರ ಅಂತಂದರು ಸೊ ಇವೆಲ್ಲವೂ ಕೂಡ ನೋಡ್ತಾರೆ ಸೂಕ್ಷ್ಮವಾಗಿ ಅಷ್ಟ ತಂಡಗಳ ಪಿಚ್ ರಿಪೋರ್ಟ್ ಇದು ಯಾವ ಪಾಸಿಟಿವ್ ವಿಚಾರ ಜನರ ಮನದಲ್ಲಿದೆ ಬಿ ಜೆ ಪಿಯ ಬಗ್ಗೆ ಯಾವ ಧನಾತ್ಮಕ ಅಂಶಗಳು ಜನರ ಮನದಲ್ಲಿ ಕೂತಿದೆ ಅದನ್ನು ನೋಡ್ತಾರೆ ಅದೆಲ್ಲವನ್ನು ಕೂಡ ಗಮನಿಸ್ತಾರೆ ಯಾವುದನ್ನು ಹೆಚ್ಚು ಇಂಪ್ಲಿಮೆಂಟ್ ಮಾಡಬೇಕಿನ್ನು ಮುಂದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಕಾರ್ಯತಂತ್ರಗಳನ್ನು ರೂಪಿಸಬೇಕು ಯಾವ ಕೆಲಸದ ಬಗ್ಗೆ ಹೆಚ್ಚು ಮಾತಾಡ್ತಾರೆ ಕೇಂದ್ರದ ಯಾವ ಕೆಲಸ ರಾಜ್ಯದ ಯಾವ ಕೆಲಸ ಇದನ್ನು ನೋಡಿದ್ದಾರೆ ಸಿಟ್ಟಿಂಗ್ ಎಮ್ ಎಲ್ ಎಗಳ ಕ್ಷೇತ್ರ ಹೇಗಿದೆ ಅವ್ರು ತಮ್ಮ ತಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡ್ಕೊಂಡಿದಾರೋ ಇಲ್ವೋ ಅದನ್ನು ಕೂಡ ನೋಡಬೇಕಲ್ಲ ಆಡಳಿತ ವಿರೋಧಿ ಅಲೆ ಎಲ್ಲೆಲ್ಲಿದೆ ಭಾಗ ಹಳೆ ಮೈಸೂರು ಭಾಗದಲ್ಲಿದೆಯಾ ಅಥವಾ ಮಧ್ಯ ಕರ್ನಾಟಕದಲ್ಲಿದೆಯಾ ಹೈದರಾಬಾದ್ ಕರ್ನಾಟಕದಲ್ಲಿದೆಯಾ ಮುಂಬೈ ಕರ್ನಾಟಕದಲ್ಲಿದೆಯಾ ಹಿಂದುತ್ವ ವಿಚಾರ ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗತ್ತೆ ಪ್ರಧಾನಿ ಮೋದಿ ಸರ್ಕಾರ ರಾಜ್ಯ ಬಿ ಜೆ ಪಿ ಸರ್ಕಾರಗಳನ್ನು ಜನ ಹೆಂಗೆ ನೋಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಉತ್ತರ ಕಂಡುಕೋಬೇಕು ಈಗ ಅವರು ಕಂಡುಕೊಂಡು ಅದನ್ನು ಬದಲಾಯಿಸಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ರವೀಶ್ ಅವರಿಂದ ಎಸ್ ರವೀಶ್ ಈಗ ಏನಿದು ಅಷ್ಟತಂಡಗಳ ಪಿಚ್ ರಿಪೋರ್ಟ್ ಅಂತ ಆಯ್ತಪ್ಪ ಹಲವೊಂದು ಹಲವಾರು ವಿಚಾರಗಳಲ್ಲಿ ನೆಗೆಟಿವ್ ಅಂಶಗಳೇ ಬಂತು ಅನ್ಕೊಳ್ಳೋಣ ರಿಪೋರ್ಟಲ್ಲಿ ಬಟ್ ಕಾಲ ತುಂಬ ಕಡಿಮೆ ಇರೋದ್ರಿಂದ ಡ್ಯೂರೇಷನ್ನು ಅದನ್ನ ಕೇಂದ್ರ ಸರಿಪಡಿಸೋದಕ್ಕೆ ಸಮಯಾವಕಾಶ ಸಾಕಾಗುತ್ತಾ ಅಂತ ಅರವಿಂದ್ ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲ ಕಡೆಗಳಲ್ಲೂ ಕೂಡ ಒಂದೇ ರೀತಿಯ ವರದಿ ಇರೋದಿಲ್ಲ ಹಾಗಾಗಿ ಭಿನ್ನವಾದ ವರದಿಗಳು ಇರ್ತವೆ ಹಾಗಾಗಿ ಕಾಲಾವಕಾಶ ಕಡಿಮೆ ಇರತಕ್ಕಂಥ ಅವಧಿಯಲ್ಲೇ ಏನೆಲ್ಲ ಸ್ಟ್ರಾಟಜಿಗಳನ್ನು ಮಾಡಬೇಕು ಆ ಸ್ಟ್ರಾಟಜಿಗಳನ್ನು ಮಾಡ್ತಾರೆ ಯಾಕೆಂದ್ರೆ ಇಂಥ ಸಂದರ್ಭದಲ್ಲಿ ಕೈ ಕಟ್ಕೋ ಕುಳ್ತ್ಕೊಬಿಟ್ರೆ ಅದು ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬೋದು ಇನ್ನಷ್ಟು ಕುಗ್ಬಹುದು ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ರೀತಿಯಲ್ಲಿ ಕಾರ್ಯತಂತ್ರಗಳನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾರೆ ಪ್ರಮುಖವಾಗಿರ್ತಕ್ಕಂಥದ್ದು ನವಂಬರ್ ಅಂದರೆ ಅಕ್ಟೋಬರಿಂದ ಈಚೆಗೆ ಇರ್ತಕ್ಕಂಥ ಒಂದು ವರದಿಗೂ ಮತ್ತು ಅಕ್ಟೋಬರ್ ಒಳಗೆ ಇರತಕ್ಕಂತಹ ಒಂದು ವರದಿಗೂ ಸಾಕಷ್ಟು ವ್ಯತ್ಯಾಸಗಳನ್ನು ತೋರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಬಿ ಜೆ ಪಿ ಮೂಲಗಳು ತಿಳಿಸ್ತಾ ಇದೆ ಅಂದರೆ ಅಕ್ಟೋಬರ್ ಒಳಗಡೆ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ದೊಡ್ಡ ಮಟ್ಟದ ನೆಗೆಟಿವ್ ಶೇಡ್ ಏನಿತ್ತು ಅದು ಎಲ್ಲೋ ಒಂದು ಕಡೆ ಈಗ ನವಂಬರ್ ಆ ಒಂದು ಎರಡನೇ ವಾರಕ್ಕೆ ಬಂದಂಥ ಸಂದರ್ಭ ಸ್ವಲ್ಪ ಸುಧಾರಿಸಿದೆ ಅಂತ ಆದರೆ ಎಷ್ಟು ಸುಧಾರಿಸಿದೆ ಎಷ್ಟು ಸಂಖ್ಯೆ ಬರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿ ಇಲ್ಲ ಹಾಗಾಗಿ ಆ ಸುಧಾರಣೆಗಳ ವರದಿಯ ಜೊತೆಗೆ ವಾಸ್ತವ ಪರಿಸ್ಥಿತಿಯ ಬಗ್ಗೆಯೂ ಕೂಡ ಒಂದು ರೀತಿಯಲ್ಲಿ ವರದಿಯನ್ನ ಸಲ್ಲಿಸಿರ್ತಕ್ಕಂಥದ್ದು ಯಾಕೆಂದ್ರೆ ಕರ್ನಾಟಕದಲ್ಲಿ ಸ್ಟ್ರಾಟಜಿಯನ್ನು ಶುರು ಮಾಡೋಕ್ಕೂ ಮೊದಲೇ ಈ ಒಂದು ವಾಸ್ತವಾಂಶ ಹೇಗಿದೆ ನವೆಂಬರ್ ತಿಂಗಳಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ರೀತಿಯ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಹಾಗಾಗಿ ಆ ಪಿಚ್ ರಿಪೋರ್ಟ್ ನೋಡಿಕೊಂಡೆ ಅದನ್ನು ಸ್ಟಡಿ ಮಾಡ್ತಾರೆ ಇನ್ನೇನು ಎಲೆಕ್ಷನ್ ಗುಜರಾತ್ ರಿಸಲ್ಟ್ ಇವತ್ತು ಬಂದಿದೆ ಆ ಪ್ರಕ್ರಿಯೆಗಳು ಕೂಡ ಹನ್ನೆರಡನೇ ತಾರೀಕು ಸಿ ಆಗಿ ಎಲ್ಲ ಮುಗಿಯುತ್ತೆ ಕ್ಯಾಬಿನೆಟ್ ಸರ್ಕಸ್ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಡಿಸೆಂಬರ್ ಇಪ್ಪತ್ತರೊಳಗಡೆ ಎಲ್ಲವೂ ಕೂಡ ಮುಗಿದ ಬಳಿಕ ಡಿಸೆಂಬರ್ ಇಪ್ಪತ್ತರ ನಂತರ ಕರ್ನಾಟಕದ ಬಗ್ಗೆ ಒಂದು ರೀತಿಯಲ್ಲಿ ಅವರು ತಮ್ಮ ಗಮನವನ್ನು ಹರಿಸ್ತಾರೆ ಹಾಗಾಗಿ ಈ ಸರ್ವೆ ವರದಿಗಳನ್ನು ಆಧಾರ ಆಧರಿಸಿಯೇ ಟಿಕೆಟ್ ಹಂಚಿಕೆ ಆಗಿರ್ಬೋದು ಮತ್ತು ತಮ್ಮ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡೋದಾಗಿರ್ಬೋದು ಅದನ್ನು ಒಂದು ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾರೆ ಪ್ರಮುಖವಾಗಿರ್ತಕ್ಕಂಥದ್ದು ಹಿಂದುತ್ವ ವಿಚಾರ ಅಭಿವೃದ್ಧಿ ವಿಚಾರ ಸರ್ಕಾರದ ಆಡಳಿತ ವಿರೋಧಿ ಅಲೆ ವಿಚಾರ ಮತ್ತು ಆಲಿ ಸಿಟ್ಟಿಂಗ್ ಎಮ್ ಎಲ್ ಎಗಳ ಕ್ಷೇತ್ರಗಳು ಈ ಎಲ್ಲವನ್ನು ಕೂಡ ಕಲೆ ಹಾಕೋದ್ರ ಮೂಲಕ ಇದನ್ನು ಟಿಕೆಟ್ ನೀಡುವಾಗ ಕೂಡ ಪರಿಗಣಿಸ್ತಾರೆ ಸ್ಪಷ್ಟವಾಗಿ ಅಂತಲೂ ಕೂಡ ಈಗಾಗಲೇ ಸ್ಪಷ್ಟವಾಗಿದೆ ಯಾಕೆಂದರೆ ಯಡಿಯೂರಪ್ಪನವರು ಕೂಡ ಅದೇ ಮಾತನ್ನು ಹೇಳಿರ್ತಕ್ಕಂಥದ್ದು ಹಾಗಾಗಿ ಸರ್ವೆ ವರದಿಯ ಆಧಾರದ ಮೇಲೆ ಜೊತೆಗೆ ಆ ಒಂದು ಅಭ್ಯರ್ಥಿ ಗೆಲ್ಲುವ ಕುದುರೆ ಯಾವ ಪಕ್ಷದಿಂದ ಇದ್ರೂ ಕೂಡ ಸರಿಯೇ ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂದರೆ ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಳ್ಳುವಂಥದಕ್ಕೂ ಕೂಡ ಬಿ ಜೆ ಪಿ ಮುಂದಾಗ್ಬೋದು ಇದನ್ನು ಕೆಲ ರಾಜ್ಯಗಳಲ್ಲೂ ಕೂಡ ಮಾಡಿದೆ ಕರ್ನಾಟಕವು ಕೂಡ ಇದರಿಂದ ಹೊರತಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹಾಗಾಗಿ ಅದನ್ನು ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಕಾರ್ಯಗತಗೊಳಿಸ್ತಾರೆ ಅನ್ನೋ ಕೂಡ ಕಾದ್ ನೋಡಬೇಕಾಗಿದೆ ಒಂದಂತೂ ಸತ್ಯ ಏನೋ ಎಲ್ಲೋ ಒಂದು ಕಡೆ ಚುನಾವಣೆ ಇಳಿಯುವ ಮುಂಚೆ ಬಿಜೆಪಿ ಒಂದು ರೀತಿಯಲ್ಲಿ ಆರು ತಿಂಗಳ ಮೊದಲೇ ಒಂದ್ ರೀತಿಯಲ್ಲಿ ಎಲ್ಲಾ ರೀತಿಯ ಅಭ್ಯಾಸ ಪಂದ್ಯಗಳನ್ನ ಒಂದ್ ರೀತಿಯಲ್ಲಿ ಗಮನ ಹರಿಸಿರುತ್ತೆ ಜೊತೆಗೆ ಆ ಒಂದು ವರದಿಯ ಆಧಾರದ ಮೇಲೆ ಎಲ್ಲವನ್ನು ಕೂಡ ಕಾರ್ಯಗತಗೊಳಿಸುತ್ತೆ ಇದು ಎಷ್ಟರ ಮಟ್ಟಿಗೆ ಕರ್ನಾಟಕದ ವಿಚಾರದಲ್ಲಿ ಸಕ್ಸಸ್ ತಂದು ಕೊಡುತ್ತೆ ಅಂತ ಕೂಡ ಕಾದ್ ನೋಡಬೇಕು ಥ್ಯಾಂಕ್ ಯು ತಮ್ಮ ಎಲ್ಲ